ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ನಮ್ಮ ಮಾರ್ಕೆಟಲ್ಲಿ ಮತ್ತೆ ಒಳ್ಳೆ ರ್ಯಾಲಿ ಕಂಡು ಬಂತು. ಹಾಗೆ ಹಲವಾರು ಸ್ಟಾಕ್ಗಳಲ್ಲಿ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ಕಂಡು ಬಂತು. ಅದು ಯಾಕೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಓವರ್ವ್ಯೂ ಮಾಡೋಣ. ನಮ್ಮ ಮಾರ್ಕೆಟ್ನ ಈ ರ್ಯಾಲಿ ಹಿಂದೆ ಯಾವೆಲ್ಲ ಕಾರಣಗಳು ಇರ್ಬೋದು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಹಲವಾರು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಇವತ್ತಿನ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆ ನಿಫ್ಟಿ ನೋಡ್ಬೋದು 159 ಪಾಯಿಂಟ್ಸ್ ಅಪ್ ಆಗಿದೆ, ಅಥವಾ 0.91%. ಹಾಗೆ ಚಾರ್ಟ್ ಅನ್ನು ಕೂಡ ನೋಡ್ಬೋದು, ಗ್ಯಾಪ್ ಅಪ್ ಓಪನಿಂಗ್, ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬೋದು. ಸೊ ಕ್ಲೋಸಿಂಗ್ ಅನ್ನು ಕೂಡ ಐಯಲ್ಲೇ ಕೊಟ್ಟಿದೆ, ಅಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿಲ್ಲ ಕೊನೆಯಲ್ಲೂ ಕೂಡ, ಅದನ್ನ ನೋಡ್ಬೋದು. ಹಾಗೆ ನಾವು ಸೆನ್ಸೆಕ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಕೂಡ ಸೇಮ್ ಪರ್ಫಾರ್ಮೆನ್ಸ್, 582 ಪಾಯಿಂಟ್ಸ್ ಅಪ್ ಆಗಿದೆ, ಅಥವಾ ಆಲ್ಮೋಸ್ಟ್ 1% ಅಂತ ಹೇಳ್ಬೋದು. ಸೊ ಇದು ಕೂಡ ಸೇಮ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಇದರ ಚಾರ್ಟ್ ಅನ್ನು ಕೂಡ ಕೊನೆ ಮೂಮೆಂಟ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ನಿಫ್ಟಿ ಹೋಲಿಸ್ಕೊಂಡ್ರೆ, ಅದನ್ನ ಬಿಟ್ಟರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮಾರ್ನಿಂಗ್ ಇಂದ ಕೂಡ. ಆಲ್ಮೋಸ್ಟ್ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ಅಲ್ಲಿ ನಮ್ಮ ಸೆನ್ಸೆಕ್ಸ್ ನೋಡ್ಬೋದು 2000 ಪಾಯಿಂಟ್ಸ್ ಅಪ್ ಆಗಿದೆ ಲಾಸ್ಟ್ ಟ್ರೇಡಿಂಗ್, ಸಾರಿ 5 ಟ್ರೇಡಿಂಗ್ ಸೆಷನ್ ಅಲ್ಲಿ. ಸೊ ಒಳ್ಳೆ ರಿಕವರಿಯನ್ನ ಮಾಡ್ತಾ ಇದೆ ನಮ್ಮ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಹಾಗೆ ನಾವು ನಿಫ್ಟಿ 5 ಟ್ರೇಡಿಂಗ್ ಸೆಷನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅದು ಕೂಡ ನೋಡ್ಬೋದು 550 ಪಾಯಿಂಟ್ಸ್, ಅಥವಾ 3.24%. ಸೊ ಒಳ್ಳೆ ರ್ಯಾಲಿ ಅಂತೂ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಲಾಸ್ಟ್ 5 ಡೇಸ್ ಅಲ್ಲಿ. ಹಾಗೆ ನಾವು ಯುರೋಪಿಯನ್ ಮಾರ್ಕೆಟ್ ನ ಒಂದ್ಸಲ ಅಬ್ಸರ್ವ್ ಮಾಡ್ಕೊಂಬರೋದಾದ್ರೆ ನೋಡ್ಬೋದು ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಕೆಲವು ಕಡೆ ಪಾಸಿಟಿವ್ ಇದೆ, ಕೆಲವು ಕಡೆ ನೆಗೆಟಿವ್ ಇದೆ ಎಲ್ಲ ಮಾರ್ಕೆಟ್ಗಳು ಕೂಡ. ಸೊ ಅಂತ ಸ್ಟ್ರಾಂಗ್ ರಿಯಾಕ್ಷನ್ ಕಂಡು ಬರ್ತಾ ಇಲ್ಲ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ. ಹಾಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು ಅರೌಂಡ್ 0.5% ಡೌನ್ ಆಗಿತ್ತು ಅಮೆರಿಕನ್ ಮಾರ್ಕೆಟ್. ನಾಸ್ಡಾಕ್ ಕೂಡ ನೋಡ್ಬೋದು ಸೇಮ್, ಅದು ಕೂಡ 0.5% ಡೌನ್ ಇತ್ತು. ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಅಂತೂ ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಅಂತ ಹೇಳ್ಬೋದು. ಹಾಗೆ ಇದರ ಹಿಂದಿನ ಕೆಲವು ಕಾರಣಗಳನ್ನ ನಾವು ನೋಡೋದಾದ್ರೆ ಮೊದಲಿಗೆ ಬಿಸ್ನೆಸ್ ಅಪ್ಡೇಟ್ಸ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ Q4 ಮುಗಿದೋಗಿದೆ. ಹಲವಾರು ಕಂಪನಿಗಳು ತಮ್ಮ Q4 ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದಾವೆ ಹೇಗಿದೆ ಅನ್ನೋದನ್ನ. HDFC ಬ್ಯಾಂಕ್, HDFC ಲಿಮಿಟೆಡ್ ಅನೌನ್ಸ್ ಮಾಡಿದೆ, ಜೊತೆಗೆ ಬಜಾಜ್ ಫೈನಾನ್ಸ್ ಅನೌನ್ಸ್ ಮಾಡಿದ್ದಾರೆ. ಆಟೋ ಕಂಪನಿಗಳಂತೂ ನಾವೀಗಾಗಲೇ ಲಾಸ್ಟ್ 3 ದಿನದಿಂದನೇ ಕೂಡ ನೋಡಿದ್ವಿ. ಸೊ ಇದು ಈ ರ್ಯಾಲಿಯ ಹಿಂದಿರುವಂತ ಕಾರಣಗಳಲ್ಲಿ ಒಂದು. ಹಾಗೆ ಎರಡನೇ ಕಾರಣ, ಆಸ್ ಯೂಶುವಲ್ ಈಗಾಗಲೇ ಟ್ರೇಲರ್ ಬಂದಿರೋದ್ರಿಂದ Q4 ಅಲ್ಲಿ ಅರ್ನಿಂಗ್ಸ್ ಚೆನ್ನಾಗಿರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ ಅದು ಕೂಡ ಈಗ ಹೆಚ್ಚಿನ ಬೈಯಿಂಗ್ ಗೆ ಕಾರಣ ಕೂಡ ಆಗಿರುವಂತಹ ಸಾಧ್ಯತೆಗಳಿದೆ. ಜೊತೆಗೆ FIS ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡಿದರೆ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ, ಅಂದ್ರೆ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಈ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ಅಲ್ಲಿ ಬರೀ 2 ದಿನ ಅಷ್ಟೇ ನಮ್ಮ ಮಾರ್ಕೆಟ್ ಓಪನ್ ಇದೆ. 2 ದಿನದ ಡೇಟಾ ನಾವು ನೋಡಿದ್ರೆ ನೋಡ್ಬೋದು, 2 ದಿನ ಕೂಡ ತುಂಬಾ ದೊಡ್ಡ ಪ್ರಮಾಣದ ನೆಟ್ ಬೈಯಿಂಗ್ ಏನಿಲ್ಲ, ಆದ್ರೆ ಪಾಸಿಟಿವ್ ಇದೆ 321 ಕ್ರೋರ್ಸ್. 3ನೇ ತಾರೀಕು, 5ನೇ ತಾರೀಕು, ಅಂದ್ರೆ ಇವತ್ತಿನ ಡೇಟಾ ನೋಡ್ಬೋದು 800 ಕ್ರೋರ್ಸ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಟೋಟಲ್ 1128 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಇದು ಕೂಡ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿರುವಂತಹ ಸಾಧ್ಯತೆ ಅಂತೂ ಇದ್ದೇ ಇದೆ. ನೆಕ್ಸ್ಟ್, ಎಲ್ರಿಗೂ ಗೊತ್ತಿರುವ ಹಾಗೆ ಬಾಟಮ್ ಫಿಶಿಂಗ್ ಅಂದ್ರೆ ಆಲ್ಮೋಸ್ಟ್ ನಾನು ಮೊನ್ನೆಯ ವಿಡಿಯೋದಲ್ಲೂ ಕೂಡ ಹೇಳಿದೆ, ಹಲವಾರು ಅನಲಿಸ್ಟ್ ನಮ್ಮ ಮಾರ್ಕೆಟ್ ಬಾಟಮ್ ಅನ್ನ ಮಾಡಿದೆ ಮಾರ್ಚ್ ಅಲ್ಲಿ, ಇನ್ನ ರೀಬೌಂಡ್ ಮಾಡೋ ಅಂತ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ ಅನ್ನೋ ಅಂತ ಒಪಿನಿಯನ್ ಅನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇದು ಜಸ್ಟ್ ಒಪಿನಿಯನ್ಸ್ ಅಷ್ಟೇ, ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅನ್ನೋದನ್ನ 100% ಹೀಗೆ ಇರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ನನಗಾಗಲೇ ಹಲವಾರು ಬಾರಿ ಇದನ್ನ ಹೇಳಿದ್ದೀನಿ ಕೂಡ. ಸೊ ಹಾಗಾಗಿ ರಿಕವರಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ಹಾಗೆ ಹಲವಾರು ಇನ್ವೆಸ್ಟರ್ಸ್ ಗಳ ಕೂಡ ಆಗ್ಬೋದು, ಎಲ್ಲರೂ ಬೈಯಿಂಗ್ ಅನ್ನ ಮಾಡೋ ಅಂತ ಸಾಧ್ಯತೆಗಳು ಇರೋದ್ರಿಂದ ಅದು ಕೂಡ ನಮ್ಮ ಮಾರ್ಕೆಟ್ ನ ರ್ಯಾಲಿಗೆ ಕಾರಣ ಆಗುವಂತ ಸಾಧ್ಯತೆ ಇದೆ, ಆಸ್ ಯೂಶುವಲ್ ಆಗ್ತಿದೆ ಅಂತ ಕೂಡ ಹೇಳ್ಬೋದು. ಹಾಗೆ ನಾವೀಗ ಸ್ಪೆಸಿಫಿಕ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಡಿಮಾರ್ಟ್ ನೋಡ್ಬೋದು, ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ 102 ರುಪೀಸ್ ಜಾಸ್ತಿ ಆಗಿದೆ, ಅಥವಾ 2.88%. ಇದಕ್ಕೆ ಸಂಬಂಧಪಟ್ಟಂತ ಅಂತ ಯಾವುದೇ ನ್ಯೂಸ್ ಗಳೇನು ಬಂದಿಲ್ಲ ಇನ್ನು, ಆದ್ರೂ ಕೂಡ ಅಡ್ವಾನ್ಸ್ ಆಗಿ ಸ್ಟಾಕ್ ರಿಯಾಕ್ಷನ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ನಿನ್ನೆ ಕೂಡ ಅಂದ್ರೆ ಮೊನ್ನೆ ಕೂಡ ಇದರಲ್ಲಿ ಅರೌಂಡ್ 97 ರುಪೀಸ್ ಜಾಸ್ತಿ ಆಗಿತ್ತು. ಇನ್ ಕೇಸ್ ನಾವು 5 ಡೇಸ್ ಚಾರ್ಟ್ ಅನ್ನ ನೋಡಿದ್ರೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡ್ಬೋದು 5 ಡೇಸ್ ಅಲ್ಲಿ ಅರೌಂಡ್ 10% ರಿಕವರಿ ಆಗಿದೆ.
ಅಬ್ವಿಯಸ್ಲಿ ಇದರ ಹೈಯಿಂದ ಈಗಲೂ ಕೂಡ ಇನ್ನೂ ಡೌನ್ ಅಲ್ಲೇ ಇದೆ. ನೀವು ಇಲ್ಲಿ ನೋಡಬಹುದು 10% ಡೌನ್ ಫಾಲ್ ತೋರಿಸ್ತಾ ಇದೆ. ಆದ್ರೆ ಇದರ ಹೈಯಿಂದ ನಾವ್ ಇನ್ ಕೇಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 27% ಡೌನ್ ಇದ್ದಂತ ಸ್ಟಾಕ್ ಲಾಸ್ಟ್ 5 ಡೇಸ್ ಅಲ್ಲಿ ರಿಕವರಿ ಆಗಿರೋದ್ರಿಂದ ನೋಡಬಹುದು 20% ಡೌನ್ ಫಾಲ್ ಕಂಡು ಬರ್ತಾ ಇದೆ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಳ್ಳೆ ಸ್ಟಾಕ್ ಗಳಲ್ಲಿ ನಾವು ಹೋಲ್ಡ್ ಮಾಡ್ಬೇಕು ಅಂತ. ಸೊ ಅದನ್ನ ನಾವಿಲ್ಲಿ ನೋಡಬಹುದು. ಇದ್ರ ಬಗ್ಗೆ ಅಂತೂ ಹಲವಾರು ಬಾರಿ ನಾನು ಈಗಾಗಲೇ ವಿಡಿಯೋ ಮಾಡಿದೀನಿ ಡಿಮಾರ್ಟ್ ಬಗ್ಗೆ. ಒಂದು ಒಳ್ಳೆ ಸ್ಟಾಕ್, ಒಂದು ಬ್ಲೂ ಚಿಪ್ ಸ್ಟಾಕ್ ಅಂತಾನೆ ಹೇಳ್ಬೋದು. ನೋಡ್ಬೋದು 2.37 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಅಂತ ಸ್ಟಾಕ್. ಸೊ ಒಳ್ಳೆ ಸ್ಟಾಕ್ ಗಳು ಯಾವತ್ತು ಕಮ್ ಬ್ಯಾಕ್ ಮಾಡ್ತವೆ ಅನ್ನೋದನ್ನ ಈ ಸ್ಟಾಕ್ ಅಲ್ಲಿ ನೋಡಬಹುದು. ಸೊ ಇನ್ನು ಆಬ್ವಿಯಸ್ಲಿ ರಿಕವರಿ ಮಾಡೋಕೆ ಇನ್ನೂ ಟೈಮ್ ಇದೆ, ಜೊತೆಗೆ ಇನ್ನು ರಿಕವರಿ ಆಗ್ಬೇಕು. ಬಟ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ ಆಬ್ವಿಯಸ್ಲಿ ರಿಕವರಿ ಆದೇ ಆಗುತ್ತೆ. ಆದ್ರೆ ನಾವು ಸಮಯ ಕೊಡ್ಬೇಕಷ್ಟೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನೋಡೋದಾದ್ರೆ ನಾನು ಸಂಡೆಯ ವಿಡಿಯೋದಲ್ಲಿ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ, ಬ್ಲಾಕ್ ರೋಸ್ ಇಂಡಸ್ಟ್ರೀಸ್. ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ನೀವು ಇದನ್ನ ಸ್ಟಡಿ ಮಾಡಬಹುದು ಅಂತಾನ. ಸೊ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, ಬರೀ 780 ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ಇವತ್ತು ಆಲ್ಮೋಸ್ಟ್ 20% ಅಪ್ಪರ್ ಸರ್ಕ್ಯೂಟ್ ಕೊನೆ ಮೂಮೆಂಟ್ ಅಲ್ಲಿ ನೋಡಬಹುದು. ನಿನ್ನೆ ಕೂಡ ಇದೇ ರೀತಿಯ ರ್ಯಾಲಿ ಕಂಡು ಬಂದಿತ್ತು. ಇನ್ ಕೇಸ್ 5 ಡೇಸ್ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು, ವಿತಿನ್ 2 ಡೇಸ್ ಅಲ್ಲಿ 30% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಇಲ್ಲಿ ನೋಡಬಹುದು 30% ಅರೌಂಡ್ 100 ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ವಿತಿನ್ 2 ಡೇಸ್ ಟ್ರೂ ಟ್ರೇಡಿಂಗ್ ಸೆಷನ್ ಅಲ್ಲಿ ಯಾವ ಮಟ್ಟದ ರ್ಯಾಲಿ ಹೋಗಿದೆ ನೋಡಬಹುದು. 43% ಅಂದ್ರೆ ನಿನ್ನೆ ಕೂಡ 20% ಜಾಸ್ತಿ ಆಯಿತು. ನಿನ್ನೆ ಅಂತಂದ್ರೆ ಸೋಮವಾರ ಮೊನ್ನೆ. ಸೊ ಇವತ್ತು ಕೂಡ 20% ಜಾಸ್ತಿ ಆಗಿದೆ. ಈ ಸ್ಟಾಕ್ ಕೂಡ ಈಗಲೂ ಕೂಡ ಡೌನ್ ಅಲ್ಲೇ ಇದೆ. ಅರೌಂಡ್ 200 ರುಪೀಸ್ ಮೇಲೆ ಇದ್ದಂತ ಸ್ಟಾಕ್ ಒಳ್ಳೆ ಡೌನ್ ಫಾಲ್ ಆಗಿತ್ತು. ಹಾಗೆ ಇದರ 5 ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ಇದರಲ್ಲಿ ಐ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈಗಲೂ ಕೂಡ 31% ಡೌನ್ ಇದೆ. ಲಾಸ್ಟ್ 2 ಡೇಸ್ ಅಲ್ಲಿ 40% ರಿಕವರಿ ಆಗಿರೋದ್ರಿಂದ ನಮ್ಗೆ ಕಡಿಮೆ ಕಂಡು ಬರ್ತಾ ಇದೆ. ಆದ್ರೆ ಅದರ ಡೌನ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 52% ಡೌನ್ ಫಾಲ್ ಇದೆ. ಬಟ್ ಒಳ್ಳೆ ಸ್ಟಾಕ್ ಗಳಾಗಿದ್ದಾಗ ಆಬ್ವಿಯಸ್ಲಿ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ನೋಡಬಹುದು ಈ ಸ್ಟಾಕ್ ಅನ್ನು ಕೂಡ. ಬಟ್ ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್, ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಬಟ್ ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಮಾಡೆಲ್ ನಿಮ್ಗೆ ಇಷ್ಟ ಆದ್ರೆ ಡಿಸಿಷನ್ ತಗೊಳ್ಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಲಾರ್ಸನ್ ಅಂಡ್ ಟೊಬ್ರೋ ಲಿಮಿಟೆಡ್, ಇದರಲ್ಲಿ ರ್ಯಾಲಿ ನೋಡಬಹುದು ಇವತ್ತು 4% ರ್ಯಾಲಿ. ಒಂದು ಬ್ಲೂ ಚಿಪ್ ಸ್ಟಾಕ್ ಇದು ಕೂಡ ನೋಡಬಹುದು 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಅಂತ ಸ್ಟಾಕ್. ಈ ರೀತಿಯ ರ್ಯಾಲಿ ಬರ್ಲಿಕ್ಕೆ ಕಾರಣ ನೀವು ಇಲ್ಲಿ ಡೌನ್ ಅಲ್ಲಿ ನೋಡಬಹುದು, L&T ಶೇರ್ಸ್ ಜಂಪ್ 2.5% ಆನ್ ವಿನ್ನಿಂಗ್ ಮೆಗಾ ಆರ್ಡರ್ ಫಾರ್ ಹೈಡ್ರೋ ಕಾರ್ಬನ್ ಬಿಸ್ನೆಸ್. ಸುಮಾರು 7,000 ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಹೈಡ್ರೋ ಕಾರ್ಬನ್ ಬಿಸ್ನೆಸ್ ಮೇಲೆ. ಸೊ ಹಾಗಾಗಿ ಇವತ್ತು ಈ ಮಟ್ಟದ ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ನೋಡಬಹುದು. ಇದು ಕೂಡ ಆಲ್ಮೋಸ್ಟ್ ಡೌನ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. 1 ಇಯರ್ ಚಾರ್ಟ್ ಅನ್ನ ನೋಡಿದ್ರೆ 1 ಇಯರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸ್ವಲ್ಪ ಡೌನ್ ಫಾಲ್ ಇತ್ತು ನೋಡಬಹುದು, ಅರೌಂಡ್ 6%, ಈಗ ಅದು ಕೂಡ ರಿಕವರಿ ಆಗಿದೆ. ಬಟ್ ಇದು ಒಂದು ಸ್ಲೋ ಮೂವಿಂಗ್ ಸ್ಟಾಕ್, ಅದ್ರ ಬಗ್ಗೆ ಕೂಡ ನಿಮ್ಗೆ ಗಮನ ಇರಬೇಕು. 5 ಇಯರ್ಸ್ ಅಲ್ಲಿ ನೋಡಬಹುದು 71% ರಿಟರ್ನ್ಸ್ ಕೊಟ್ಟಿರೋ ಅಂತ ಸ್ಟಾಕ್. ಸ್ಲೋ ಮೂವಿಂಗ್ ಸ್ಟಾಕ್ ಬಟ್ ಸೇಫ್ ಸ್ಟಾಕ್ ಅಂತಾನೆ ಹೇಳ್ಬಹುದು. ಕನ್ಸ್ಟ್ರಕ್ಷನ್ ಅಲ್ಲಿ ಜೊತೆಗೆ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಸೊ ಹಲವಾರು ಬಿಸ್ನೆಸ್ ಅನ್ನ ಮಾಡೋ ಅಂತ ಒಂದು ಕಂಪನಿ. ಸೊ ಈ ಸ್ಟಾಕ್ ಅನ್ನು ನೀವು ಸ್ಟಡಿ ಮಾಡಬಹುದು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸುಮಾರು ಒಳ್ಳೊಳ್ಳೆ ನ್ಯೂಸ್ ಗಳು ಬರ್ತಾ ಇದಾವೆ. ಹಲವಾರು ಸ್ಟಾಕ್ ಗಳು, ಸಣ್ಣ ಸಣ್ಣ ಕಂಪನಿಗಳು 1,000,000,000 ಕೋಟಿ ಆರ್ಡರ್ ಪಡ್ಕೊಳ್ತಾ ಇದಾವೆ ಒಂದಲ್ಲ ಒಂದು ಸರ್ಕಾರಗಳಿಂದ. ನಾನು ಈಗಾಗಲೇ ಹೆಜ್ಜಿ ಇನ್ಫ್ರಾ ಬಗ್ಗೆ ತುಂಬಾ ದಿನದ ಹಿಂದೆ ಕವರ್ ಮಾಡಿದ್ದೆ. ಈಗ ಇನ್ನೂ ಹಲವಾರು ಸಣ್ಣ ಸಣ್ಣ ಕಂಪನಿಗಳು ಒಳ್ಳೊಳ್ಳೆ ಆರ್ಡರ್ ಗಳನ್ನ ಪಡ್ಕೊಳ್ತಾ ಇದಾವೆ. ನೀವು ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಗಳನ್ನ ಡೆಫಿನೆಟ್ಲಿ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಲೇಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಇದ್ದಾಗಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ವು, ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗ್ತಾ ಇತ್ತು ಅವುಗಳ ಆರ್ಡರ್ ಬುಕ್. ಸೊ ಹಾಗಾಗಿ ನೀವು ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಹೆಚ್ಚಿನದಾಗಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ. ಸಣ್ಣ ಸಣ್ಣ ಕಂಪನಿಗಳು ಅಂತ ಅನ್ನೋ ಕಾರಣಕ್ಕೆ, ಹಾಗೆ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಫಂಡಮೆಂಟಲ್ಸ್ ಚೆನ್ನಾಗಿಲ್ದೆ ಇರೋ ಅಂತ ಕಡೆ ಹೋಗ್ಬೇಡಿ. ಫಂಡಮೆಂಟಲ್ಸ್ ಚೆನ್ನಾಗಿದ್ದು ಕಂಪನಿಗೆ ಒಳ್ಳೆ ಆರ್ಡರ್ ಸಿಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಆ ಕಂಪನಿ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ. ಅಂತ ಕಂಪನಿಗಳನ್ನ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು. ಹಾಗೆ ನೆಕ್ಸ್ಟ್ ಟಾಟಾ ಮೋಟರ್ಸ್, ಇವತ್ತು ಟಾಟಾ ಮೋಟರ್ಸ್ ಬಗ್ಗೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಇದರ UKನಲ್ಲಿ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಬಿಸ್ನೆಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿರೋದ್ರ ಬಗ್ಗೆ. ಸೊ ಹಾಗಾಗಿ ಇವತ್ತು ಈ ಸ್ಟಾಕ್ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಡ್ತು ಅಂತ ಹೇಳ್ಬೋದು. ಸೊ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಬಿಸ್ನೆಸ್ ಇಂಪ್ರೂವ್ ಆಗೋದು ಈ ಕಂಪನಿಯ ಪ್ರಾಫಿಟ್ ಅನ್ನ ಹೆಚ್ಚು ಮಾಡೋ ಅಂತ ಸುದ್ದಿ ಆಗುತ್ತೆ. ನಾನು ಈ ಹಿಂದೆ Q3 ರಿಸಲ್ಟ್ ಬಂದಾಗ ಕೂಡ ಕವರ್ ಮಾಡಿದ್ದೆ, ಒಳ್ಳೆ ಸ್ಟ್ರಾಂಗ್ ರಿಕವರಿಯನ್ನ ಮಾಡಿತ್ತು ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್. ಸೊ ಈಗ ಅದೇ ರೀತಿಯ ಸೈನ್ಸ್ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಆಬ್ವಿಯಸ್ಲಿ ನೀವು ಟಾಟಾ ಮೋಟರ್ಸ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಳ್ಬಹುದು ಸ್ಟಡಿ ಮಾಡ್ಲಿಕ್ಕೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನೋಡೋದಾದ್ರೆ ಬಜಾಜ್ ಫೈನಾನ್ಸ್ ಇವತ್ತು ಬೆಳಗ್ಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಅರೌಂಡ್ 160-170 ರುಪೀಸ್ ಜಾಸ್ತಿ ಆದಂತಹ ಸ್ಟಾಕ್, ಕೊನೆಗೆ ಇಮಿಡಿಯೇಟ್ ಸ್ಟಾಕ್ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು. ಅದರ ನಂತರ
ಸ್ವಲ್ಪ ಡೌನ್ ಆಗಿ ಬಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಡ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇದರ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಇವತ್ತು ಅಂದ್ರೆ ನಿನ್ನೆ, ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅಂತೂ ಕೂಡ ಪಾಸಿಟಿವ್ ಆಗಿ ಕೊಟ್ಟಿದೆ ಮಾರ್ಕೆಟ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ Q3 ರಿಸಲ್ಟ್ ಅಪ್ಡೇಟ್, ಸಾರಿ ರಿಸಲ್ಟ್ ಅಲ್ಲ, ಟ್ರೈಲರ್ ರಿಲೀಸ್ ಆದಾಗ ರಿಸಲ್ಟ್ ಬಗ್ಗೆ ಅದನ್ನ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಂಡು ಅವತ್ತು ಆಲ್ಮೋಸ್ಟ್ 300 ರುಪೀಸ್ ಕ್ರಾಶ್ ಆಗಿತ್ತು ಸ್ಟಾಕ್. ಬಟ್ ಈ ಸಲ ಆ ರೀತಿಯ ರಿಯಾಕ್ಷನ್ ಬಂದಿಲ್ಲ, ಪಾಸಿಟಿವ್ ರಿಯಾಕ್ಷನ್ ಬಂದಿದೆ, ಅದನ್ನ ನೋಡ್ಬೋದು. ಹಾಗಾಗಿ ರಿಸಲ್ಟ್ ಅನ್ನು ಕೂಡ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ಡೇಟ್ ಬಗ್ಗೆ. ಸೊ ಅವತ್ತು ರಿಸಲ್ಟ್ ಅನೌನ್ಸ್ ಆದಾಗ ಅದನ್ನು ಕೂಡ ನಾವು ನೋಡೋಣ. ಜೊತೆಗೆ ಅಟ್ ದ ಸೇಮ್ ಟೈಮ್ ಬಜಾಜ್ ಫಿನ್ಸರ್ವ್ ಅಲ್ಲೂ ಕೂಡ ಬೆಳಗ್ಗೆ ಒಳ್ಳೆ ರ್ಯಾಲಿ ಕಂಡು ಬಂತು, ಅದರ ನಂತರ ಡೌನ್ ಆಯ್ತು ಅಂತ ಹೇಳ್ಬೋದು. ಕೊನೆಗೆ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಜಾಜ್ ಫಿನ್ಸರ್ವ್. ಸೊ ಯೂಶಲಿ ಇವು ಯಾವ್ದ್ರಲ್ಲೇ ನ್ಯೂಸ್ ಬಂದ್ರು ಎರಡು ಕೂಡ ರಿಯಾಕ್ಷನ್ ಅನ್ನ ಮಾಡ್ತವೆ. ಬಟ್ ಇವತ್ತು ಬಜಾಜ್ ಫೈನಾನ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಫಿನ್ಸರ್ವ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡಿದ್ರಲ್ಲ ಗೆಳೆಯರೇ, ಒಳ್ಳೆ ಸ್ಟಾಕ್ ಗಳನ್ನ ನಾವು ಯಾಕೆ ಹೋಲ್ಡ್ ಮಾಡ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಿ ಅನ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.